ಅಯ್ಯೋ, ಇದು ಅರಕಲಗೂಡು ಫಿಶ್ ಮಾರ್ಕೆಟ್ ಅಲ್ಲಿ ಇಂಥದೊಂದು ಮುದ್ದಿನ ಮೀನು. ಇದು ಕಾಟ್ಲಾ ವೆರೈಟಿ ಅಂತೆ ನೋಡ್ರಪ್ಪ, ನನ್ನ ಕೈಯಲ್ಲಿ ಇಟ್ಟಿದ್ದೀನಿ. ಇಷ್ಟೊಂದು ಮಕ್ಕಳನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡು ಪಾಪ ನೆಟ್ಟಿಗೆ ಸಿಗಾಕೊಂಡ್ಬಿಟ್ಟಿದೆ. ಆಗಸ್ಟ್ ತಿಂಗಳಲ್ಲಿ ಫಿಶಿಂಗ್ ದಿನೇ ಮಾಡ್ಬೇಕು, ಇದು ಮಾಡ್ಬೇಕಂದ್ರಪ್ಪ ಮೋಸ ಹಿಂಗೆಲ್ಲ. ಇಷ್ಟು ಮುದ್ದಿನ ಮಕ್ಕಳು ಇದ್ರೊಳಗಡೆ ಮೊಟ್ಟೆ ಇತ್ತು ಅಂತ ಬಿಟ್ರೆ ವಾಪಸ್ ಬಿಡ್ಬಾರ್ದಾಗಿತ್ತ ಅವ ಹಿಡ್ಕೊಂಬಂದವನು ಕತ್ತೆ. ಅದ್ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ಒಂದು ಅಲ್ಲಿ ಬ್ರೀಡಿಂಗ್ ಇರುತ್ತಲ್ಲ, ಜಾಗ ಇರುತ್ತಲ್ಲ, ಅಲ್ಲಿ ಬಿಟ್ಟಿದ್ದಿದ್ರೆ ಪಾಪ ಇದೆಷ್ಟು ಮರಿ ಹುಟ್ಟಿರ್ತಿರ್ತಾರ. ಯಾರು ತಗೊಂಡ್ಬಂದು ಕೊಟ್ಟಿದ್ದು? ಯಾವ ಕೆರೆ ಅವರು? ಬೆಟ್ಟದ ಬೆಟ್ಟದ ಪುರದವ್ರು ತಗೊಂಡ್ಬಂದು ಕೊಟ್ಟವ್ರಂತ. ಇದನ್ನ ಸಾಯಿಸ್ಬೇಕು ಅಂತ ಯಾಕ ಹೆಂಗಾರು ಅವ್ರಿಗೆ ಅನ್ಸುತ್ತೆ. ಇದು ಮನುಷ್ಯದ ಜಾತಿಗೊಳ್ತು ಬೆಂಕಿ ಹಾಕ ಹಾಕು ಅಂತ ಮುದ್ದಿನ ಮೀನ್ನ ಸಾಯಿಸಾಕೋರಲ್ಲ ದೇವ್ರೆ ಹೇಳ್ರು. ಇನ್ ಯಾರು ತಿಂತಾರೋ ಕಾಣೆ. ಅವ್ರೀಗ ಚಟ್ಕ ಚಾಪ ಮಸ್ತು ಮಾತ್ರ ಆಯ್ತು ಒಳಗಡೆ ಇರೋ ಮರಿಗಳು. ಎಷ್ಟು ಕೆ ಜಿ ಬರುತ್ತೆ? 6 ಕೆ ಜಿ ಬರುತ್ತಂತೆ. ಅಲ್ಲ, ಅದು ಹೊಟ್ಟೆ ತುಂಬಾ ಬರೀ ತತ್ತಿನೇ ಇರೋವಾಗ ಅದನ್ನ ಯಾರು ತಗೋತಾರೆ 6 ಕೆ ಜಿ ಮೀನು ಮೀನು ದುಡ್ಡು ಕೊಟ್ಟು? ಅಲ್ವೇನ್ರಪ್ಪ, ಇದ್ರ ಹೊಟ್ಟೆ ತುಂಬಾ ಇದೆ, ಅದು ಅರ್ಧ ತೂಕ ಬರೀ ತತ್ತಿನೇ ಬರುತ್ತೆ ಅಲ್ವಾ? ಮತ್ತೆ ಮೀನಿನ ಬೆಲೆ ನೀವು ಕೆ ಜಿ ಲೆಕ್ಕದಲ್ಲಿ ಹೆಂಗ್ ಮಾಡ್ತಿರೋ ಕಣೆ? ಬಾಕಿ ಮೀನ್ಗಳೆಲ್ಲ ಇವೆಲ್ಲ ಜಲ ಎಂತದು? ಅದು ಕಾಟ್ಲಾನೆ, ಇದು ಕಾಟ್, ಎಲ್ಲ ಒಂದೇ ಜಾತಿ. ಈ ಕಡೆ ಇವರವೆಲ್ಲ ಗಂಡಂತೆ, ಗಂಡು ಮೀನು. ಇದು ಮಾತ್ರ ಹೆಣ್ಣು ದೇವ್ರೆ.